ಬ್ರೇಕ್ ನಂತರ ಸುಹಾಸಿನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ರಾಯಚೂರಿಂದ ವೀರಭದ್ರಪ್ಪ ಅವರು ಕರೆ ಮಾಡಿದ್ರೆ. ವೀರಭದ್ರಪ್ಪ ಅವರೇ, ಏನು ಸಮಸ್ಯೆ ಇದೆ ಹೇಳಿ. ಏನಿಲ್ಲ ಮೇಡಮ್, ನಮಗೆ ಈ ಲೆಫ್ಟ್ ಸೈಡ್ ಭುಜದಲ್ಲಿ ಹಾ ಈ ಉತ್ತರ ಕಟ್ಟಿರುತ್ತಲ್ಲ, ಹಂಗಾದ್ರೆ ನಮ್ಮ ಕುತ್ತಿಗೆ ನಾ ರೈಟಿಗೆ ತಿರುಗಿಸಿದ್ರು ಪೇನ್ ಆಗುತ್ತೆ, ಲೆಫ್ಟಿಗೆ ತಿರುಗಿಸಿದ್ರು ಪೇನ್ ಆಗುತ್ತೆ. ಹಾ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡ ಮೇಲೆ ಒಂದ್ 2 ಡೇಸ್ ಚೆನ್ನಾಗಿರ್ತೀನಿ. ಆಮೇಲೆ ಅದೇ ತರ ಪೇನ್ ಇರುತ್ತೆ, ಈಗಿನ ಪೇನ್ ಆಗ್ತಿದೆ ಜಸ್ಟ್. ಹೌದಾ, ಡಾಕ್ಟರ್ ಹೇಳ್ತಾರೆ ಉದ್ರಿಸ್ತಾರೆ? ನೋಡಿ, ನೀವು ಹೇಳ್ತಿರೋದ ಪ್ರಕಾರ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು. ಇದಕ್ಕೆ ರೂಟ ಅಂತ ಒಂದು ಹೋಮಿಯೋಪತಿ ಔಷಧಿ ಬರುತ್ತೆ, ಅದನ್ನು ಉಪಯೋಗಿಸಿ ಜೊತೆ ಬಿಸಿನೀರು ಶಾಖ ಮಾಡಿ ಆ್ಯಂಡ್ ಕುತ್ತಿಗೆಗೆ ಎಕ್ಸಸೈಸ್ ಇರುತ್ತೆ. ಅಲ್ಲಿ ಯಾರಾದರೂ ಫಿಸಿಯೋಥೆರಪಿಸ್ಟ್ ಇದ್ದರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಅವ್ರು ಎಕ್ಸಸೈಸ್ ಹೇಳ್ಕೊಡ್ತಾರೆ, ಅದನ್ನು ಮಾಡಿ ಅದೆಲ್ಲ ಕಡಿಮೆ ಆಗುತ್ತೆ. ಓಕೆ, ಹುಬ್ಬಳ್ಳಿಯಿಂದ ರೇಣುಕಾ ಕರೆ ಮಾಡಿದ್ದಾರೆ. ರೇಣುಕಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಾಂ ಹೇಳಿ ರೇಣುಕಾ. ನಮ್ಗ ಕಾಲ್ ನೋವ್ರಿ, ಭುಜನೋವ್ ಇದೆ. ಏನ್ ಕೆಲಸ ಮಾಡ್ತೀರಾ? ಕೆಲಸ ಮಾಡ್ತೀರಾ ರೇಣುಕಾ ಅವ್ರೆ? ಹೊರಗಡೆ ಹೋಗ್ತೀರಾ? ಮನೆ ಕೆಲಸ ರೀ. ಹೌದಾ, ಮನೆ ಒಳಗೆ ಇರ್ತೀವಿ. ಯಾವಾಗಿಂದ ಇದ್ದೀರಿ ನಿಮ್ಗೆ? ಇದು ನಮ್ ಮೂರ್ನಾಲ್ಕು ವರ್ಷ ಆತ್ರಿ. ಹೌದಾ, ಡಾಕ್ಟರ್ ಹೇಳ್ತಾರೆ. ಇವಾಗ ವಯಸ್ ಎಷ್ಟಮ್ಮ ನಿಮ್ದು? ಹಲೋ ರೀ, ವಯಸ್ ಎಷ್ಟಮ್ಮ? ಹಲೋ ಹಲೋ, ಇದು 49 ರೀ. 49? ಸರಿ ನೋಡಿಮ್ಮ, ನಿಮ್ಗೆ ಪ್ರಾಬಬ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಇದಾಗ್ತಿರ್ಬೋದು. ಮುಟ್ಟು ನಿಂತ ಸಮಯ ಇಲ್ಲ ಮುಟ್ಟು ನಿಂತಿದ್ರೆ ನಿಮಗೆ ಇದರಿಂದ ಈ ಭುಜ ನೋವು ಕಾಲು ನೋವು ಜಾಸ್ತಿ ಆಗುತ್ತೆ. ಹಾಲು ಉಪಯೋಗಿಸಿ, ಆಮೇಲೆ ನೀವು ಹೇಳ್ತಿದ್ದೀರಾ ಮನೆಯಲ್ಲೇ ಇರ್ತೀರಾ ಅಂತ, ಸೊ ಮನೆಯಲ್ಲಿದ್ದರೂ ಕೂಡ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುತ್ತೆ. ಸೊ ಸ್ವಲ್ಪ ಸೂರ್ಯಕ್ಕೆ ನಿಮ್ಮ ಕಾಲನ್ನ ಮತ್ತು ಕೈನ ಬೆಳಗ್ಗಿಂದ ಜಾವ ಒಂದು 7:30 to 8 o'clock ಈ ಟೈಮಲ್ಲಿ ಸ್ವಲ್ಪ ಬಿಸಿಲಿಗೆ ನಿಮ್ಮ ಕೈ ಕಾಲನ್ನ ತೋರಿಸಿ ಎಕ್ಸ್ಪೋಸ್ ಮಾಡಿ, ನಂತರ ಹಾಲು ಉಪಯೋಗಿಸಿ ಗ್ರ್ಯಾಜುವಲ್ ಇದು ಸರಿ ಹೋಗುತ್ತಮ್ಮ. ಓಕೆ, ಗೋವಾದಿಂದ ಕೃಷ್ಣ ಕರೆ ಮಾಡಿದ್ದಾರೆ. ಕೃಷ್ಣ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಾನು ಗೋವಾದಿಂದ ಕೃಷ್ಣ ಅಂತ ಹೇಳಿ. ಹಾ, ವಯಸ್ಸು 29, ನನ್ನ ಉದ್ಯೋಗ ಟೀಚರ್ ನಾನು. ಹಾ ಹೇಳಿ ಸರ್. ಸುಮಾರು 15 ದಿನದಿಂದ ನನಗೆ ಕುತ್ತಿಗೆ ಬಲಗಡೆ ಕುತ್ತಿಗೆ ಮತ್ತು ನನಗೆ ಬಲಗೈ ಇದೆ ಅಲ್ಲ, ಅದು ಅತಿ ಹೆಚ್ಚು ನೋವಾಗ್ತಾ ಇತ್ತು. ನಾನು ಸುಮಾರು 8 ದಿವಸ ಮುಂಚೆ ಒಬ್ಬ MBBS ಡಾಕ್ಟರ್ಗೆ ನಾನು ತೋರಿಸಿದಾಗ ಅವರು ಬೆಸ್ಟೋಜೆಸ್ಟಿಕ್ ಜೆಲ್ ಮತ್ತು ಯಾವುದೋ ಒಂದು ರೀತಿ ಒಂದು ಟ್ಯಾಬ್ಲೆಟ್ಸ್ ಅನ್ನು ಕೊಟ್ಟಿದ್ರು. ಬಟ್ ಆ ಟ್ಯಾಬ್ಲೆಟ್ ಹೆಸರು ನನಗೆ ಗೊತ್ತಿಲ್ಲ ಈಗ. ಆವಾಗ ಸ್ವಲ್ಪ ನೋವು ಕಡಿಮೆ ಆಗಿತ್ತು, ಬಟ್ ಅದು ನೋವು ನಾನು ಕೂತ್ಕೊಂಡ್ರೆ ಅತಿ ಹೆಚ್ಚು ನೋವಾಗುತ್ತೆ ಮೇಡಮ್ ನನಗೆ. ಏನಾಗಿದೆ ಅಂತ ಏನಾದ್ರು ಹೇಳಿದ್ರೆ ಸರ್ ಅವರು? ಅವರು ಸ್ವಲ್ಪ ಮಸಲ್ಸ್ ಅಲ್ಲಿ ಒಂದು ಸ್ವಲ್ಪ ಅದು ಆಯಿಲ್ ಕಂಟೆಂಟ್ ಕಡಿಮೆ ಆಗಿ ಸ್ವಲ್ಪ ನೋವಾಗಿದೆ ಅಂತ ಹೇಳಿದ್ರು ಅವರು. ಓಕೆ, ಡಾಕ್ಟರ್ ಮಾತಾಡ್ತಾರೆ. ನೋಡಿ, ನೀವು ಹೇಳ್ತಿರೋದ ಪ್ರಕಾರ ಇಟ್ ಕುಡ್ ಬಿ ಮಸ್ಕ್ಯುಲರ್ ಸ್ಪ್ರೇನ್. ಸ್ವಲ್ಪ ಬಿಸಿನೀರು ಶಾಖ ಮಾಡಿ ಆ್ಯಂಡ್ ರೆಸ್ಟ್ ತೊಗೊಳ್ಳಿ. ವಿತಿನ್ 7 ಡೇಸ್ ನೋವು ಕಡಿಮೆ ಆಗಬೇಕು. ಬೈ ಚಾನ್ಸ್ ನೋವು ಕಡಿಮೆ ಆಗ್ತಿಲ್ಲ ಅಂದರೆ ಕುತ್ತಿಗೆದು ಒಂದು ಎಕ್ಸ್ರೇ ತೆಗೆಸಿ, ವಿದೌಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ಸ್ ತೊಗೊಳ್ಬೇಕಾಗತ್ತೆ. ಅದರ್ವೈಸ್ ಬಿಸಿನೀರು ಶಾಖ ಮಾಡಿ ಆ್ಯಂಡ್ ರೆಸ್ಟ್ ತೊಗೊಳ್ಳಿ, ಡೆಫಿನೆಟ್ಲಿ ಸರಿ ಹೋಗುತ್ತೆ. ಓಕೆ, ಭುಜ ನೋವು ಮತ್ತೆ ಬೇರೆ ಯಾವೆಲ್ಲ ಕಾರಣಗಳಿಗೆ, ಬೇರೆ ಯಾವೆಲ್ಲ ನೋವುಗಳಿಂದ ಈ ಭುಜ ನೋವು ಮತ್ತೆ ಬರುವಂತ ಚಾನ್ಸ್? ನೋಡಿ, ಭುಜ ನೋವು ಜನರಲಿ ಶೋಲ್ಡರ್ ಪೆಥಾಲಜಿ ಇದ್ರೂ ಕೂಡ ಬರುತ್ತೆ. ಇಲ್ದಿದ್ರೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅದರಿಂದನು ರೇಡಿಯೇಟ್ ಆಗುತ್ತೆ. ಇದಕ್ಕೆ ನಾವೇನು ಹೇಳ್ತೀರಿ ಅಂದರೆ ರೆಫರ್ಟ್ ಪೇನ್ ಅಂತ ಹೇಳ್ತೀರಿ. ಇನ್ನೊಂದು ಸ್ಟೋನ್ಸ್, ಗಾಲ್ ಸ್ಟೋನ್ಸ್ ಅಂದರೆ ಲಿವರಲ್ಲಿ ಗಾಲ್ ಬ್ಲಾಡರ್ ಇರುತ್ತೆ, ಆ ಬ್ಲಾಡರಲ್ಲಿ ಕೂಡ ಕಳ್ಳಿದ್ರೆ ಏನಾಗುತ್ತೆ, ಆ ಪೇನ್ ರೇಡಿಯೇಟ್ ಆಗುತ್ತೆ. ಸೊ ಇದಕ್ಕೇನು ಹೇಳ್ತೀರಿ ನಾವು ರೆಫರ್ಡ್ ಪೇನ್. ಸೊ ಪೆಥಾಲಜಿ ಎಲ್ಲಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಗಾಲ್ ಬ್ಲಾಡರ್ ಇದ್ದರೆ ಹೊಟ್ಟೆ ನೋವು ಜೊತೆ ಭುಜ ನೋವು ಶುರುವಾಗುತ್ತೆ, ಹೊಟ್ಟೆಯಲ್ಲೂ ನೋವು ಇರುತ್ತೆ ಭುಜಕ್ಕೂ ನೋವು ಶುರುವಾಗುತ್ತೆ. ಸೊ ದಿಸ್ ಇಸ್ ರೆಫರ್ಡ್ ಪೇನ್. ಸೊ ದೇರ್ ಆರ್ ವೇರಿಯಸ್ ಅದರ್ ಕಾಯಿಲೆ ಇದೆ, ಅದರಲ್ಲಿಂದನೂ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇರ್ಬೋದು, ಪ್ಲೂರೆಸಿ ಇರ್ಬೋದು, ಬ್ಲೇಸಲ್ ಪ್ಯೂರೆಸಿ ಅಂತ ಹೇಳ್ತೀರಿ ಅಂದರೆ ಲಂಗ್ಸಲ್ಲಿ ನೀರು ತುಂಬೋಗ್ಬಿಡತ್ತೆ, ಅದರಿಂದನೂ ಭುಜ ನೋವು ಶುರುವಾಗುತ್ತೆ. ಓಕೆ, ಟ್ರೀಟ್ಮೆಂಟ್ ಅಂತ ಬರೋದ್ರೆ ಹೋಮಿಯೋ ಕೇರ್ನಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ ಭುಜ ನೋವಿಗೆ? ನೋಡಿ, ಭುಜ ನೋವು ಬಂದರೆ ಫಸ್ಟ್ ಅದನ್ನು ನಾವು ಡಯಾಗ್ನೋಸ್ ಮಾಡ್ತೀರಿ, ಏನಿದೆ, ಈಸ್ ಇಟ್ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆರ್ ಫ್ರೋಜನ್ ಶೋಲ್ಡರ್. ಇದ್ರ ಮೇಲೆ ನಾವು ತಕ್ಕಂಥ ಅಕ್ಯೂಟ್ ಮೆಡಿಸಿನ್ಸ್ ಕೊಡಬೇಕಾ ಇಲ್ಲ ಕ್ರಾನಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್. ಈ ಹೋಮಿಯೋಪತಿಯಲ್ಲಿ ಅಂದರೆ ಪೇನ್ ಕಿಲ್ಲರ್ಸ್ ಇರೋದಿಲ್ಲ, ಪೇನ್ ಬರೋದು ಕಾರಣ ಏನು ನಾವು ಅದಕ್ಕೆ ಟ್ರೀಟ್ ಮಾಡ್ತೀರಿ. ಸೊ ಅದಕ್ಕೆ ಟ್ರೀಟ್ ಮಾಡಿದ್ರೆ ರೂಟ್ ಕಾಸ್ಲಿಂದ ಅದು ಹೋಗ್ತಾ ಹೋಗುತ್ತೆ, ದೆನ್ ಗ್ರ್ಯಾಜುಯಲಿ ಅದು ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಭುಜ ನೋವಿನ ಸಮಸ್ಯೆ ಕುರಿತಂಗೆ ಅದಕ್ಕೆ ಟ್ರೀಟ್ಮೆಂಟು ಒಳ್ಳೆ ಟಿಪ್ಸ್ಗಳೆಲ್ಲ ಕೊಟ್ಟರಿ, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೆ, ನೋಡಿದ್ರಲ್ಲ ಭುಜ ನೋವು ಭುಜ ಸಮಸ್ಯೆಗಳು ಯಾವೆಲ್ಲ ಕಾರಣಗಳಿಂದ ಬರುತ್ತೆ ಅಂತ, ಅದಕ್ಕೆ ಚಿಕಿತ್ಸೆಯನ್ನು ತಿಳ್ಕೊಂಡ್ರಿ. ಹಾಗೆಯೇ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ವ್ಯಾಯಾಮ ಎಕ್ಸಸೈಸ್ ಅಳವಡಿಸ್ಕೊಂಡ್ರೆ ಭುಜ ನೋವು ಅಂತ ಬೇರೆ ಇತರ ಬ್ಯಾಕ್ ಪೇನ್ಗಳಂಥ ನೋವುಗಳನ್ನು ತಡಿಬಹುದು ಅಂತ ಹೇಳ್ತಾ ಇವತ್ತಿನ ಸುವಾಸನೆ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.